ಗೋಲ್ಡ್ ಫಿಂಚ್ ಐ ಎ ಎಸ್ ಮತ್ತು ಕೆ ಎಸ್ ವಿದ್ಯಾಸಂಸ್ಥೆಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ತಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಒಂದು ಹೊಸ ಸೀರೀಸನ್ನು ಶುರು ಮಾಡ್ತಾ ಇದ್ವಿ. ಅದೇನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸ್ ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಟೈಮ್ ಏನು ಕಾಲ್ ಮಾಡಿದ್ರು ಅದರಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಬಹಳ ಬಹಳ ಇಂಪಾರ್ಟೆಂಟ್ ಇದು. ನೀವು ಪ್ರಶ್ನೆ ಕೇಳ್ಬೋದು, ಸರ್ ಲಾಸ್ಟ್ ಟೈಮ್ ಆಗಿರುವಂಥ ಕ್ವಶನ್ ಪೇಪರ್ಗಳನ್ನ ಯಾಕೆ ಸರ್ ಡಿಸ್ಕಸ್ ಮಾಡಬೇಕು ಅಂತ. ಲಾಸ್ಟ್ ಟೈಮ್ ಆಗಿರುವಂಥ ಕ್ವಶನ್ ಪೇಪರ್ನ ಯಾಕೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಪ್ರಶ್ನೆಗಳು ಬರ್ತವೆ ಅಂತ ಅರ್ಥ ಅಲ್ಲ. ಆದರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಆ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನ ತಿಳ್ಕೊತೀವಿ ನಾವು. ಕರೆಕ್ಟ್, ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಆ ಕಾನ್ಸೆಪ್ಟ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೇಮ್ ಪ್ರಶ್ನೆ ಬರದೇ ಇರ್ಬೋದು, ಆದರೆ ಸೇಮ್ ಕಾನ್ಸೆಪ್ಟ್ ಬರುತ್ತೆ. ನಿಮಗೆ ಸುಮಾರು ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಏನೋ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಮನ್ರೇಗಾ ಅಂತ ಕರಿತೀವಿ ನಾವು. ಕರೆಕ್ಟ್ ಅಲ್ವಾ? ಇದು ನರೇಗಾ ಅಂತ 2005 ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅದನ್ನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಕರಿತೀವಿ. ಈ ಮನ್ರೇಗಾವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸಾಮ್ಸ್, ಅದು ನೀವು ಐ ಎ ಎಸ್ ಎಕ್ಸಾಮಿನೇಷನ್ಸ್ ಇಂದ ಹಿಡಿದು ಕೆ ಎ ಎಸ್ ಎಕ್ಸಾಮಿನೇಷನ್ಸ್ ಗಂಡ ಪ್ರಶ್ನೆಗಳು ಬಂದಿದ್ದಾವೆ. ಅದರಿಂದ ಒಂದು ಕ್ವಶನ್ ಬಂದಿದೆ ಮತ್ತೆ ಅದ್ರ ಮೇಲೆ ಕ್ವಶನ್ ಕೇಳಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದ್ಸರಿ ಬಂದು ಕೇಳದಲ್ಲಿರುವಂಥ ಪ್ರಶ್ನೆಗಳು ಇದಾವೆ, ಶಾರ್ಟ್ ಫಾರ್ವರ್ಡ್ ಕ್ವಶನ್ಸ್ಗಳಿದಾವೆ. ಆದರೆ ಅದನ್ನು ಬಿಟ್ಟು ಮತ್ತೆ ಮತ್ತೆ ಪುನಃ ಏನು ಬರ್ತವೋ ಆ ಎಲ್ಲ ಪ್ರಶ್ನೆಗಳನ್ನ ಕೂಡ ನಾವು ಪೂರ್ತಿ ಸಾಲ್ವ್ ಮಾಡಬೇಕು. ಆದರೆ ಇವತ್ತಿನ ಅಂದರೆ ನಾವಿವಾಗ ಏನು ಇನಿಷಿಯೇಟಿವ್ ಶುರು ಮಾಡ್ತಾ ಇದ್ದೀವಲ್ಲ, ಪ್ರತಿ ದಿವಸ ನಿಮಗೆ 5 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀವಿ. ನಾನು ಪರ್ಟಿಕ್ಯುಲರ್ ಆಗಿ ಪ್ರತಿ ದಿವಸ ನಿಮಗೆ 5 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀನಿ. ಎಲ್ಲ 5 ಪ್ರಶ್ನೆಗಳ ಮಾಹಿತಿಗಳನ್ನ ಕೊಡ್ತೀನಿ ನಿಮಗೆ. ಸೊ ಕ್ವಶನ್ಸನ್ನ ಎರಡೂ ಥರ ತೋರಿಸ್ತೀನಿ ನಾನು ನಿಮಗೆ, ಕನ್ನಡದಲ್ಲೂ ತೋರಿಸ್ತೀನಿ, ಇಂಗ್ಲೀಷಲ್ಲೂ ತೋರಿಸ್ತೀನಿ, ಆ್ಯಂಡ್ ಎರಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸೊ ಇನ್ಯಾಕೆ ಮತ್ತೆ ತಡ, ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಮೊದಲಿಂದ ಶುರು ಮಾಡೋಣ. ಸೊ ಮೊದಲನೇದು ನಿಮಗೆ ಮೊದಲನೇ ಪ್ರಶ್ನೆ ನಿಮಗೆ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಲಿಸನ್, ದ ಫಸ್ಟ್ ಕ್ವಶನ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಸ್ಟ್ಯಾಂಪ್ ಸುಂಕಗಳು ಮತ್ತು ವೈದ್ಯಕೀಯ ತೆರಿಗೆ. ಆಯ್ತಾ? ಅಂದರೆ ನೀವು ಮ್ಯಾಚ್ ಮಾಡಬೇಕು. ಇದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ನು, ಕೋಡಿಂಗ್ ಅಲ್ಲಿ ಕೊಟ್ಟಿದ್ದಾನೆ. ನೀವು ಯಾವುದು ಸರಿಯಾಗಿ ಮ್ಯಾಚ್ ಆಗುತ್ತೆ ಅನ್ನೋದನ್ನ ಮ್ಯಾಚ್ ಮಾಡಬೇಕಾಗತ್ತೆ. ಸೊ ಅದನ್ನ ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ತೆರಿಗೆ, ಅದರ ರಾಜ್ಯ ಸರ್ಕಾರದಿಂದ ಸಂಗ್ರಹಿಸಿ ವೆಚ್ಚ ಮಾಡಲಾಗುವುದು, ಅದು ಕರೆಕ್ಟಾ? ಅಥವಾ ಕೃಷಿ ಭೂಮಿಯನ್ನು ಹೊರತುಪಡಿಸಿ ಉಳಿದ ಆಸ್ತಿಯ ಮೇಲಿನ ಉತ್ತರಾಧಿಕಾರತ್ವದ ಮೇಲಣ ತೆರಿಗೆ, ಇದು ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆನ? ಸೊ ನೀವು ಒಂದ್ಸರಿ ಪಾಸ್ ಮಾಡಿಕೊಂಡು ಪೂರ್ತಿ ಪ್ರಶ್ನೆಯನ್ನ ಓದ್ಕೊಳ್ಳಿ. ಅಂಡ್ ಸಿ ಆಪ್ಷನ್ ಹೇಳುತ್ತೆ, ಕಾರ್ಪೊರೇಷನ್ ತೆರಿಗೆ ಮತ್ತು ಕೃಷಿ ವರಮಾನದ ಮೇಲಿನ ತೆರಿಗೆ, ಇವುಗಳನ್ನು ಹೊರತುಪಡಿಸಿ ಇತರ ಆದಾಯದ ಮೇಲಿನ ತೆರಿಗೆ. ಅಂದ್ರೆ ಈ ಲೆಫ್ಟ್ ಸೈಡಲ್ಲೆಲ್ಲ ಯಾವ್ಯಾವ ತೆರಿಗೆಗಳು ಅಂತ ಕೊಟ್ಟಿದ್ದಾನೆ, ರೈಟ್ ಸೈಡಲ್ಲಿ ಯಾರು ವಿಧಿಸ್ತಾರೆ ಮತ್ತು ಯಾರು ಕಲೆಕ್ಟ್ ಮಾಡ್ಕೋತಾರೆ ಅನ್ನೋದನ್ನು ಕೊಟ್ಟಿದ್ದಾನೆ. ಸೊ ಇವನು ಕೊಟ್ಟಿರೋ ಪ್ರಕಾರ ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಲಾಗುವುದು, ಇದು ಕರೆಕ್ಟಾ? ಸಿ ಆಪ್ಷನ್ನು. ವೈದ್ಯಕೀಯ ಮತ್ತು ಶೌಚಾಲಯ ಸಿದ್ಧಪಡಿಸುವಿಕೆಗಳನ್ನು ಹೊರತುಪಡಿಸಿ ಇನ್ನಿತರ ಬಾಬ್ದುಗಳ ಮೇಲಿನ ಉತ್ಪಾದನಾ ತೆರಿಗೆನ ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲ್ಪಟ್ಟ ತೆರಿಗೆಗಳನ್ನು ಅವುಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಲಾಗಬಹುದು. ಆ ತೆರಿಗೆಗಳಂದ್ರೆ ಎ ಯಾವುದಕ್ಕೆ ಮ್ಯಾಚ್ ಆಗುತ್ತೆ, ಬಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ, ಸಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದು ಪ್ರಶ್ನೆ. ಇಂಗ್ಲೀಷಲ್ಲಿ ನೋಡೋದಾದ್ರೆ ಬಹಳ ಕ್ಲಿಯರ್ ಆಗಿ ಇಲ್ಲಿ ನೋಡಿ ಗಮನಿಸಿ, ಇಲ್ಲಿ ಹೇಳ್ತಾ ಇದೆ ಸ್ಟ್ಯಾಂಪ್ ಡ್ಯೂಟೀಸ್ ಅಂಡ್ ಡ್ಯೂಟೀಸ್ ಆನ್ ಮೆಡಿಕಲ್. ಸ್ಟ್ಯಾಂಪ್ ಡ್ಯೂಟೀಸ್ ಅಂಡ್ ಡ್ಯೂಟೀಸ್ ಆನ್ ಮೆಡಿಕಲ್ ಡ್ಯೂಟೀಸ್ ಲೆವಿಡ್ ಬೈ ದ ಯೂನಿಯನ್ ಗವರ್ನಮೆಂಟ್ ಬಟ್ ಕಲೆಕ್ಟೆಡ್ ಅಂಡ್ ಅಪ್ರೋಪ್ರಿಯೇಟೆಡ್ ಬೈ ದ ಸ್ಟೇಟ್ಸ್. ಆಕ್ಚುಲಿ ಮೊದಲನೇದಕ್ಕೆ ಎಗೆ ಮೊದಲನೇದು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 268 ಕ್ಲಾಸ್ 1, ನಾನು ಯಾವಾಗ ಆರ್ಟಿಕಲ್ಗಳನ್ನ ಹೇಳ್ತೀನಿ ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ಆರ್ಟಿಕಲ್ 268 ಕ್ಲಾಸ್ 1 ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಆಯ್ತಾ, ಅದಾದ್ಮೇಲೆ ಮೆಡಿಕಲ್, ಸ್ಟ್ಯಾಂಪ್ ಡ್ಯೂಟಿ, ಮೆಡಿಕಲ್, ಟಾಯ್ಲೆಟ್ ಪ್ರಿಪರೇಷನ್ಸ್. ಸ್ಟ್ಯಾಂಪ್ ಡ್ಯೂಟಿ ಆಗಿರಲಿ, ಮೆಡಿಕಲ್ ಆಗಿರಲಿ, ಟಾಯ್ಲೆಟ್ ಪ್ರಿಪರೇಷನ್ಸ್ ಆಗಿರಲಿ, ಈ ಎಲ್ಲವರುಗಳ ಮೇಲೆ ಸರ್ಕಾರ, ಯಾವ ಸರ್ಕಾರ, ಈ ಎಲ್ಲ ವಿಚಾರಗಳು. ಸಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ 268 ಕ್ಲಾಸ್ 1 ಯೂನಿಯನ್ ಲಿಸ್ಟಿಗೆ ಬರುತ್ತೆ. ಯಾವ ಲಿಸ್ಟಿಗೆ ಬರುತ್ತೆ? ಯೂನಿಯನ್ ಲಿಸ್ಟ್. ಕರೆಕ್ಟ್ ಅಲ್ವಾ? ಒಟ್ಟು ಎಷ್ಟು ಲಿಸ್ಟ್ಗಳಿದ್ದಾವೆ? 3 ಲಿಸ್ಟ್ಗಳಿದ್ದಾವೆ. ಯಾವ್ದ್ಯಾವುದು? ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್. ಕರೆಕ್ಟ್ ಅಲ್ವಾ? ಯೂನಿಯನ್ ಲಿಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಬರುವಂತಹ ಎಲ್ಲ ವಿಷಯಗಳು.
ರೈಟ್. ಆ್ಯಂಡ್ ಸ್ಟೇಟ್ ಲಿಸ್ಟ್ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು. ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದ್ರೆ ನಿಮಗೆ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದ್ರೆ ಸಮವರ್ತಿ ಪಟ್ಟಿ ಅಂತ ಹೇಳ್ತಾರೆ. ಸೊ ಸಮವರ್ತಿ ಪಟ್ಟಿನಲ್ಲಿ ಏನೇನು ಬರುತ್ತೆ, ಕೇಂದ್ರ ಯೂನಿಯನ್ ಮತ್ತೆ ಸ್ಟೇಟ್ ಎರಡಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರ್ತವೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 268 ಕ್ಲಾಸ್ 1 ಪ್ರಕಾರ ಸ್ಟ್ಯಾಂಪ್ ಡ್ಯೂಟಿ, ಮೆಡಿಕಲ್ಲು, ಟಾಯ್ಲೆಟ್ ಪ್ರಿಪರೇಷನ್ಸು, ಈ ಎಲ್ಲ ಐಟಮ್ಗಳಿಗೆ ಯಾವ ಸರ್ಕಾರ ಟ್ಯಾಕ್ಸಸ್ ಅನ್ನ ವಿಧಿಸ್ತಾರೆ, ಕೇಂದ್ರ ಸರ್ಕಾರ. ಬಿಕಾಸ್ ಇದೆಲ್ಲವೂ ಯಾವ ಲಿಸ್ಟಲ್ಲಿ ಬರುತ್ತೆ, ಯೂನಿಯನ್ ಲಿಸ್ಟಲ್ಲಿ ಬರುತ್ತೆ, ಅಂದ್ರೆ ಕೇಂದ್ರ ಪಟ್ಟಿನಲ್ಲಿ ಬರುತ್ತೆ ಅಂತ ಅರ್ಥ. ಕೇಂದ್ರ ಪಟ್ಟಿನಲ್ಲಿ ಬರೋದ್ರಿಂದ ಇದೆಲ್ಲವುದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ವಿಧಿಸುವಂತಹ ಅಧಿಕಾರ ಇದೆ, ಕರೆಕ್ಟ್. ಆದ್ರೆ ಕಲೆಕ್ಷನ್ ಯಾರು ಮಾಡ್ತಾರೆ, ಅಪ್ರೋಪ್ರಿಯೇಷನ್ ಯಾರು ಮಾಡ್ತಾರೆ, ಟ್ಯಾಕ್ಸಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅಪ್ರೋಪ್ರಿಯೇಷನ್ ಮಾಡ್ತಕ್ಕಂಥವ್ರು ಸ್ಟೇಟ್ ಗವರ್ನಮೆಂಟ್ಗಳು. ಲೆವಿ ಮಾಡೋದು ಯಾರು, ಯೂನಿಯನ್ ಗವರ್ನಮೆಂಟು. ಕಲೆಕ್ಟ್ ಮಾಡ್ಕೊಳ್ಳೋರು ಯಾರು, ಸ್ಟೇಟ್ ಗವರ್ನಮೆಂಟು. ಅಲ್ಲಿಗೆ ಮೊದಲನೇದು ಸ್ಟ್ಯಾಂಪ್ ಡ್ಯೂಟೀಸ್, ಮೆಡಿಕಲ್ಸು, ಈ ಸ್ಟೇಟ್ಮೆಂಟ್ಗೆ ಕರೆಕ್ಟ್ ಮ್ಯಾಚ್ ಆಗುತ್ತೆ, ಆಯ್ತಾ. ಸೊ ಎರಡನೇದು ಬಂದು ನೋಡೋದಾದ್ರೆ ಡ್ಯೂಟೀಸ್ ಆನ್ ಸಕ್ಸೆಷನ್ ಟು ಪ್ರಾಪರ್ಟಿ ಅದರ್ ದೆನ್ ಅಗ್ರಿಕಲ್ಚರಲ್ ಲ್ಯಾಂಡ್. ಡ್ಯೂಟೀಸ್ ಆನ್ ಸಕ್ಸೆಷನ್, ಸಿ, ನಿಮ್ಗೆ ಯಾರಿಗೆ ಇಂಗ್ಲೀಷಲ್ಲಿ ಅರ್ಥ ಆಗಲ್ಲ, ಮೇಲ್ಗಡೆ ಕನ್ನಡ ಕ್ವಶನ್ ತೋರಿಸಿದಿನಲ್ಲ ಅದನ್ನ ಪಾಸ್ ಮಾಡ್ಕೊಂಡು ಇನ್ನೊಂದ್ಸರಿ ನೋಡಿ. ಡ್ಯೂಟೀಸ್ ಆನ್ ಸಕ್ಸೆಷನ್ ಟು ಪ್ರಾಪರ್ಟಿ ಅದರ್ ದೆನ್ ದ ಅಗ್ರಿಕಲ್ಚರಲ್ ಲ್ಯಾಂಡ್, ಇದು ಯಾವ ರೀತಿ ಆಗುತ್ತೆ, ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ? ಆಕ್ಚುಲಿ ಬಿ ಕೂಡ ಎರಡನೇ ಸ್ಟೇಟ್ಮೆಂಟ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಹಾಗಾದ್ರೆ ಯಾವುದಕ್ಕೆ, ಟ್ಯಾಕ್ಸಸ್ ಲೆವಿಡ್ ಅಂಡ್ ಕಲೆಕ್ಟೆಡ್ ಬೈ ದ ಯಾರು, ಯೂನಿಯನ್ ಗವರ್ನಮೆಂಟ್, ಬಟ್ ಅಸೈನ್ ಟು ಯಾರಿಗೆ, ಸ್ಟೇಟ್ಸ್ಗೆ. ಡ್ಯೂಟೀಸ್ ಆನ್ ಸಕ್ಸೆಷನ್ ಟು ಪ್ರಾಪರ್ಟಿ ಅದರ್ ದೆನ್ ಅಗ್ರಿಕಲ್ಚರ್ ಲ್ಯಾಂಡ್, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಬಿಟ್ಟು ಬೇರೆ ಸಕ್ಸೆಷನ್ ಪ್ರಾಪರ್ಟಿ ಮೇಲೆ ಹಾಕುವಂತಹ ಟ್ಯಾಕ್ಸ್ಗಳು, ಸುಂಕಗಳು ಏನಿದ್ದಾವೆ, ಅದನ್ನ ಕಲೆಕ್ಟ್ ಮಾಡೋರು ಯಾರು, ಟ್ಯಾಕ್ಸಸ್ ಲೆವಿಡ್ ಅಂಡ್ ಕಲೆಕ್ಟೆಡ್ ಬೈ ಯೂನಿಯನ್ ಗವರ್ನಮೆಂಟ್, ಬಟ್ ಯಾರಿಗೋಸ್ಕರ ಕೊಡ್ತಾರೋ ಅದನ್ನ ಸ್ಟೇಟ್ ಗವರ್ನಮೆಂಟ್ಗಳಿಗೆ ಅದನ್ನ ಅಸೈನ್ ಮಾಡ್ತಾರೆ. ಇದನ್ನ ಯಾವ ಆರ್ಟಿಕಲ್ ಹೇಳುತ್ತೆ, ಆರ್ಟಿಕಲ್ 269 ಕ್ಲಾಸ್ 1. ಆರ್ಟಿಕಲ್ 269 ಕ್ಲಾಸ್ 1 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಂತ ಹೇಳುತ್ತೆ, ಡ್ಯೂಟೀಸ್ ಆನ್ ಸಕ್ಸೆಷನ್ ಅಗ್ರಿಕಲ್ಚರ್ ಪ್ರಾಪರ್ಟಿಯನ್ನ ಬಿಟ್ಟು ಯಾವ ಡ್ಯೂಟೀಸ್ ಸಕ್ಸೆಷನ್ ಆಫ್ ದ ಪ್ರಾಪರ್ಟಿ ಮೇಲೆ ಹಾಕ್ತಾರೋ ಅದು ಎಲ್ಲವೂ ಕೂಡ ಯಾರಿಗೆ ಅಲೋಕೇಶನ್ ಆಗಿರುತ್ತೆ, ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ, ಅಂದ್ರೆ ಯೂನಿಯನ್ ಗವರ್ನಮೆಂಟ್. ಆದ್ರೆ ಇದನ್ನ ಅಸೈನ್ ಯಾರಿಗೆ ಮಾಡ್ತಾರೆ, ಸ್ಟೇಟ್ ಗವರ್ನಮೆಂಟ್ಗಳಿಗೆ ಮಾಡ್ತಾರೆ, ಆಯ್ತಾ. ಸೊ ಎರಡನೇದು ಡಿಸ್ಕಷನ್ ಆಯ್ತು. ನೀವು ಇದರ ಡೆಪ್ತ್ ಅನ್ನ ನೋಡ್ತಾ ಇರ್ತೀರಿ, ವಿಡಿಯೋ ಖಂಡಿತ ಸ್ವಲ್ಪ ಲೆಂದಿ ಇರುತ್ತೆ. ನಿಮ್ಗೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ, ನಾವು ಎರಡು ಚಾನೆಲ್ ಅನ್ನ ಶುರು ಮಾಡಿದೀವಿ. ಒಂದು ಗೋಲ್ಡ್ ಫಿಂಚ್ ಐ ಎ ಎಸ್ ಯು ಪಿ ಎಸ್ ಸಿ ಅನ್ನೋದು ಒಂದು ಚಾನಲ್ಲು. ಇದು ಪ್ಯೂರ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೀ ಐ ಎ ಎಸ್ ಗೆ ಮಾತ್ರ ಹೆಲ್ಪ್ ಆಗುವಂತಹ ಕಂಟೆಂಟ್ಗಳನ್ನ ಕೊಡ್ತಾ ಇದೀವಿ ನಾವು. ಇನ್ನೊಂದು ಚಾನಲ್ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ನೀವೇನ್ ನೋಡ್ತಾ ಇದೀರಲ್ಲ, ಇದು ಈ ಪರ್ಟಿಕ್ಯುಲರ್ ಚಾನಲ್, ಇವಾಗ ಏನ್ ನೀವು ಅಟೆಂಡ್ ಮಾಡ್ತಾ ಇದ್ದೀರಿ, ಈ ಚಾನಲ್ಲು ಗೋಲ್ಡ್ ಫಿಂಚ್ ಕೆ ಎ ಎಸ್ ಕೆ ಪಿ ಎಸ್ ಸಿ ಅಂತಕ್ಕಂಥ ಚಾನಲ್ಲು. ಸೊ ದಯವಿಟ್ಟು ಎರಡೂ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಕೆಲವರು ಗೋಲ್ಡ್ ಫಿಂಚ್ ಐ ಎ ಎಸ್ ಯು ಪಿ ಎಸ್ ಸಿ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಬಟ್ ಈ ವಿಡಿಯೋ ಬಂದಾಗ ಈ ವಿಡಿಯೋನು ನೋಡ್ತಾ ಇದ್ದಾರೆ ಅದರ ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಬೋತ್ ದ ಚಾನಲ್, ಆಯ್ತಾ. ಯಾಕೆಂದರೆ ಸಿ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಉಪಯೋಗ, ಯಾಕೆಂದರೆ ನಿಮ್ಗೆ ಇಮಿಡಿಯೇಟ್ ವಿಡಿಯೋ ಬರ್ತಿದ್ದಂಗೆ ನೋಟಿಫಿಕೇಶನ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ನೆಕ್ಸ್ಟ್ ಮೂರನೇದು ನೋಡೋಣ, ಸಿ. ಸೊ ಟ್ಯಾಕ್ಸಸ್ ಆನ್ ಇನ್ಕಮ್ ಅದರ್ ದೆನ್ ಕಾರ್ಪೊರೇಟ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಬಿಟ್ಟು ಬೇರೆ ಇನ್ಕಮ್ ಟ್ಯಾಕ್ಸ್ ಮೇಲೆ, ಕಾರ್ಪೊರೇಟ್ ಟ್ಯಾಕ್ಸು ಮತ್ತು ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ಬರುವಂತಹ ಟ್ಯಾಕ್ಸಸ್ ಅನ್ನ ಬಿಟ್ಟು ಬೇರೆ ಇನ್ಕಮ್ಗಳ ಮೇಲೆ ಟ್ಯಾಕ್ಸಸ್ ಅನ್ನ ಹಾಕೋದು ಯಾರು ಕಲೆಕ್ಟ್ ಮಾಡ್ತಾರೆ, ಯಾರು ಇಟ್ಕೋತಾರೆ ಅಂತ ಪ್ರಶ್ನೆ. ಅಲ್ಲಿಗೆ ಟ್ಯಾಕ್ಸಸ್ ಲೆವಿಡ್ ಅಂಡ್ ಕಲೆಕ್ಟೆಡ್ ಬೈ ದ ಯಾರು, ಯೂನಿಯನ್ ಗವರ್ನಮೆಂಟ್, ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದ ಯೂನಿಯನ್ ಅಂಡ್ ಸ್ಟೇಟ್ಸ್. ಇದು ಕೂಡ ಸರಿಯಾಗಿ ಮ್ಯಾಚ್ ಆಗಿದೆ, ಕರೆಕ್ಟ್ ಸ್ಟೇಟ್ಮೆಂಟು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಯಾಕೆಂತ ಹೇಳಿದ್ರೆ ಆರ್ಟಿಕಲ್ 270 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 270 ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಡ್ಯೂಟೀಸ್, ಲಿಸನ್ ಕೇರ್ಫುಲಿ, ಅಂದ್ರೆ ಯಾವ ಯಾವ ತೆರಿಗೆಗಳು, ಟ್ಯಾಕ್ಸಸ್ ಆನ್ ಇನ್ಕಮ್ ಅದರ್ ದೆನ್ ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಇನ್ಕಮ್ ಅನ್ನು ಬಿಟ್ಟು ಬೇರೆ ಇನ್ಕಮ್ಗಳಿಂದ ಬರುವಂತಹ ಇನ್ಕಮ್ ಮೇಲೆ ಟ್ಯಾಕ್ಸಸ್ ಅನ್ನು ಹಾಕ್ತಕ್ಕಂಥದ್ದು ಯಾರು ಹಾಕ್ತಾರೆ ಅಂತ ಹೇಳಿದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ. ಆದರೆ ಅದರ ಡಿಸ್ಟ್ರಿಬ್ಯೂಷನ್ ಯಾರ ನಡುವೆ ಆಗುತ್ತೆ, ಯೂನಿಯನ್ ಮತ್ತು ಸ್ಟೇಟ್ಗಳ ನಡುವೆ ಅದರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ರೈಟ್. ಯಾವ ಆರ್ಟಿಕಲ್ ಹೇಳೋದು, ಆರ್ಟಿಕಲ್ 270. ನಿಮ್ಗೆ ಇನ್ನೂ ಚೆನ್ನಾಗಿ ನೆನಪಿರಲಿ, ಆರ್ಟಿಕಲ್ 271 ಏನಂತ ಹೇಳುತ್ತೆ, ಆರ್ಟಿಕಲ್ 271 ಇದು ಸ್ವಲ್ಪ ನ್ಯೂಸಲ್ಲಿ ಇತ್ತು ಕೆಲವೊಂದು ಟೈಮಲ್ಲಿ. ಆರ್ಟಿಕಲ್ 271 ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಲೆವಿ ಆಫ್ ಸರ್ಚಾರ್ಜ್, ಸೆಸ್ ಅಂಡ್ ಸರ್ಚಾರ್ಜ್, ಸೆಸ್ ಮತ್ತು ಸರ್ಚಾರ್ಜ್ಗಳನ್ನ ಲೆವಿ ಮಾಡುವಂತಹ ಅಧಿಕಾರ ಯೂನಿಯನ್ ಗವರ್ನಮೆಂಟ್ಗಿದೆ. ಅದನ್ನು ಕಲೆಕ್ಷನ್ ಮತ್ತು ಅಪ್ರೋಪ್ರಿಯೇಷನ್ ಉಪಯೋಗ ಮಾಡಿಕೊಳ್ಳುವಂತಹ ಅಧಿಕಾರ. ಅಂದರೆ ಸಿ, ಯೂನಿಯನ್ ಗವರ್ನಮೆಂಟು ಸೆಸ್ ಮತ್ತು ಸರ್ಚಾರ್ಜನ್ನು ಲೆವಿ ಮಾಡಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಸ್ಟೇಟ್ ಗವರ್ನಮೆಂಟ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಅರ್ಥ.
ಅರ್ಥ ಆಯ್ತಾ? ವೇಟ್ ಅ ಮಿನಿಟ್. ಓಕೆ, ಸೊ ಇಲ್ಲಿಗೆ ಡಿ ಪಾಯಿಂಟು ಕೂಡ ನಾಲ್ಕನೇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಅಲ್ಲಿಗೆ ಎ ಒನ್ಗೆ, ಬಿ ಟೂಗೆ, ಸಿ ತ್ರೀಗೆ, ಡಿ ಫೋರ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಿರೋಂಥ ಆಪ್ಷನ್ ಯಾವುದು? ಮೊದಲನೇ ಆಪ್ಷನ್ನು. ಅಲ್ಲಿಗೆ ಮೊದಲನೇ ಪ್ರಶ್ನೆಗೆ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ ನೋಡಿ, ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ರೆ ನಾವು ಆ ಒಂದು ಪ್ರಶ್ನೆಯಲ್ಲಿ ಎಷ್ಟೊಂದು ಅಂಶಗಳು ಸಿಗುತ್ತೆ ನಮಗೆ. ನಾಳೆ ದಿವಸ ನಿಮಗೆ ಇದೇ ಪ್ರಶ್ನೆಗಳಿಗೆ ಈ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಸ್ಟ್ಯಾಂಪ್ ಡ್ಯೂಟೀಸು, ಡ್ಯೂಟೀಸ್ ಆನ್ ಸಕ್ಸೆಷನ್ ಆಫ್ ಪ್ರಾಪರ್ಟಿ ಇದೆಲ್ಲ ತೆಗೆದುಬಿಟ್ಟು ಆರ್ಟಿಕಲ್ 268(1), ಆರ್ಟಿಕಲ್ 269(+1), ಆರ್ಟಿಕಲ್ 270 ಇಂದ ಬರೀ ಆರ್ಟಿಕಲ್ಸ್ ಹಾಕಿ ಅದ್ರ ಮುಂದಕ್ಕೆ ಈ ಆಪ್ಷನ್ಸನ್ನು ಹಾಕಿದ್ರೆ ನಿಮಗೆ ಆನ್ಸರ್ ಮಾಡುವಂಥ ಎಬಿಲಿಟಿ ಇರಬೇಕು. ಅರ್ಥ ಆಯ್ತಾ? ಸೊ ಮೊದಲನೇ ಪ್ರಶ್ನೆ ಇಲ್ಲಿಗೆ ಮುಕ್ತಾಯ ಆಗತ್ತೆ. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಎರಡನೆಯ ಪ್ರಶ್ನೆ. ಎರಡನೇ ಪ್ರಶ್ನೆ ಯಾವುದ್ರ ಬಗ್ಗೆ ಇದೆ? ವಿಚ್ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ರಿಲೀಸ್ ದ ಬುಕ್ಲೆಟ್ ಫಾರ್ ಸ್ಟೂಡೆಂಟ್ಸ್ ಆನ್ ಅಂಬೇಡ್ಕರ್ಸ್ ಟೀಚಿಂಗ್ಸ್. ಇದು ಇವಾಗ ಇರ್ರೆಲೆವೆಂಟ್, ಇದು ಕರೆಕ್ಟ್ ಅಲ್ವಾ? ಇವಾಗ ಅದು ನ್ಯೂಸ್ ಅಲ್ಲಿ ಏನಿಲ್ಲ, ಕರೆಕ್ಟ್ ಅಲ್ವಾ? ನಮಗೆ ಇದು ಪ್ರಶ್ನೆ ಕೇಳಿದ್ದು 2017-18 ಎಕ್ಸಾಮಿನೇಷನ್ ನಡೆದು 2020 ಆ ಪೇಪರಲ್ಲಿ. ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ವಿದ್ಯಾರ್ಥಿಗಳಿಗಾಗಿ ಅಂಬೇಡ್ಕರ್ ಬೋಧನೆಗಳ ಕುರಿತು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದೆ? ಇದು ಬಹಳ ಇಂಪಾರ್ಟೆಂಟು, ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿರಬೇಕಾಗಿರುವಂಥ ಇನ್ಫಾರ್ಮೇಶನ್. ರೈಟ್, ಸರಿಯಾದ ಉತ್ತರ ಯಾವುದು? ದೆಹಲಿ ಗವರ್ನಮೆಂಟ್, ದಟ್ ಇಸ್ ಡೆಲ್ಲಿ ಗವರ್ನಮೆಂಟ್. ಯಾವಾಗ ರಿಲೀಸ್ ಮಾಡಿದ್ದು? 2019. ಯಾವುದಕ್ಕೋಸ್ಕರ ರಿಲೀಸ್ ಮಾಡಿದ್ರು? 63rd ಡೆತ್ ಆನಿವರ್ಸರಿ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 63ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಡೆತ್ ಆನಿವರ್ಸರಿಗೋಸ್ಕರ ಆಕ್ಚುಲಿ ಇದನ್ನ ಡೆಲ್ಲಿ CM ಅರವಿಂದ್ ಕೇಜ್ರಿವಾಲ್ ಅವರು ಇದನ್ನ ರಿಲೀಸ್ ಮಾಡಿದ್ದು. ಆದರೆ ಈ ಪುಸ್ತಕದ ಇನ್ನೊಂಚೂರು ಎಕ್ಸ್ಟ್ರಾ ನಾವು ನೋಡಬೇಕು ಅನ್ನೋದಾದ್ರೆ, ಸಿ ಈಗ ಅಂಬೇಡ್ಕರ್ ಬೋಧನೆಗಳ ಕುರಿತು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದ್ದು ಇಷ್ಟೇ ಗೊತ್ತು. ಯಾವ ಸ್ಟೇಟು ಅಂತ ಕೇಳಿದ್ರು ದೆಹಲಿ ಅಂತ ಗೊತ್ತು. ನೆಕ್ಸ್ಟ್ ಈ ಪ್ರಶ್ನೆ ಇನ್ನೊಂಚೂರು ಅಪ್ಗ್ರೇಡ್ ಮಾಡಿ ಕೇಳ್ಬೋದಲ್ಲ. ಆಕ್ಚುಲಿ ಈ ಒಂದು ಪರ್ಟಿಕ್ಯುಲರ್ ಪೇಪರನ್ನ 3 ಹಂತಗಳಲ್ಲಿ ತಂದಿದ್ದಾರೆ. ಅಂದ್ರೆ ಈ ಪುಸ್ತಕವನ್ನ, ಅಂದ್ರೆ ಈ ಒಂದು ಏನು ಕೆರಿಕ್ಯುಲಮ್ ಅನ್ನ ಏನ್ ತಗೊಂಬಂದಿದಾರಲ್ಲ, ಇದನ್ನ ಒಟ್ಟು 3 ಸೆಗ್ಮೆಂಟ್ ಅಲ್ಲಿ ತಗೊಂಬಂದಿದ್ದಾರೆ. ಅಂದ್ರೆ 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಮತ್ತೆ 8th ಸ್ಟ್ಯಾಂಡರ್ಡ್, ಒಟ್ಟು 3 ಸೆಗ್ಮೆಂಟ್ಗಳನ್ನ ಮಾಡಿದ್ದಾರೆ. ಹಾಗಾದ್ರೆ 6th ಸ್ಟ್ಯಾಂಡರ್ಡ್ ಅಲ್ಲಿ ಏನೇನಪ್ಪ ಇರುತ್ತೆ ಅಂದ್ರೆ ಅಂಬೇಡ್ಕರ್ ಲೈಫ್ ಬಗ್ಗೆ, ಅಂಬೇಡ್ಕರ್ ಎಜುಕೇಷನ್ ಹೆಂಗ್ ಮಾಡಿದ್ರು, ಅವ್ರ ಸೋಷಿಯಲ್ ರಿಫಾರ್ಮ್ಸ್ ಅನ್ನ ಏನೇನ್ ಮಾಡಿದ್ರು ಅದ್ರ ಬಗ್ಗೆ ಆಕ್ಚುಲಿ 6th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇರುತ್ತೆ. 7th ಸ್ಟ್ಯಾಂಡರ್ಡ್ ಬುಕ್ಕಿಗೆ ಬಂದ್ರೆ ಕಾನ್ಸ್ಟಿಟ್ಯೂಷನ್ನು, ಸೋಷಿಯಲ್ ಜಸ್ಟಿಸು, ಜೆಂಡರ್ ಜಸ್ಟಿಸು, ವುಮೆನ್ಗೋಸ್ಕರ ಅವ್ರು ಏನ್ ಮಾಡಿದ್ರು, ಕರೆಕ್ಟ್ ಅಲ್ವಾ? ಸೋಷಿಯಲ್ ಇಶ್ಯೂಸ್ಗಳ ಬಗ್ಗೆ ಅವ್ರು ಏನ್ ಪಾರ್ಟಿಸಿಪೇಷನ್ ಮಾಡಿದ್ರು, ಅದ್ರ ಬಗ್ಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಲಾಗುತ್ತೆ. ಲಾಸ್ಟ್ ಒಂದು 8th ಸ್ಟ್ಯಾಂಡರ್ಡ್ ಅಲ್ಲಿ ಪಾರ್ಲಿಮೆಂಟರಿ ವರ್ಕ್ ಅನ್ನ ಹೆಂಗ್ ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ಬಿಲ್ಡಪ್ ಹೆಂಗಾಯ್ತು, ಡೆಮೋಕ್ರಸಿ ಅಂಡ್ ಗವರ್ನಮೆಂಟ್ ರಿಲೇಟೆಡ್ ಅಂಬೇಡ್ಕರ್ ಕಾಂಟ್ರಿಬ್ಯೂಷನ್ ಏನಿತ್ತು ಅನ್ನೋದನ್ನ 8ನೇ ತರಗತಿ ಪುಸ್ತಕದಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಈ 3 ಪುಸ್ತಕಗಳನ್ನ, 6th, 7th ಮತ್ತೆ 8th ಡೆಲ್ಲಿ ಏನೋ ಸ್ಕೂಲ್ ಬುಕ್ಗಳನ್ನ ತಗೊಂಡು ಓದುವಂತಹ ಪ್ರಯತ್ನವನ್ನ ಮಾಡಿ. ಆಯ್ತಾ? ನೆಕ್ಸ್ಟ್ 3ನೇದು, 3ನೇ ಪ್ರಶ್ನೆ, ಲಿಸನ್ ಕೇರ್ಫುಲ್ಲಿ. 3ನೇ ಪ್ರಶ್ನೆ ಬಂದು ಕೇಮ್ ಟೆರಸಸ್ ಅಂದ್ರೆ ಏನು? ಇದು ನಿಮ್ಗೆ ನೋಡ್ತಿದಂಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ನಾನು ಇಂಗ್ಲಿಷ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ, ಸ್ಪೆಲ್ಲಿಂಗ್ ಕನ್ಫ್ಯೂಷನ್ ಆಗೋದು ಬೇಡ. ಕೇಮ್ ಟೆರಸಸ್ ಆರ್ ಫಾರ್ಮ್ಡ್ ಬೈ ದ ಡೆಪಾಸಿಟ್ಸ್ ಆಫ್ ವಾಟ್? ಇಲ್ಲಿ ಕ್ವಶನ್ ನೋಡ್ತಿದಂಗೆ ಗೊತ್ತಾಗುತ್ತೆ ಸರ್, ಇದು ಜಾಗ್ರಫಿ. ಇದು ಯಾವ ಪ್ರಶ್ನೆ? ಜಾಗ್ರಫಿಯಿಂದ ಕೇಳಿರುವಂತಹ ಪ್ರಶ್ನೆ ಕೇಮ್ ಟೆರಸಸ್. ಕರೆಕ್ಟ್ ಅಲ್ವಾ? ಕೇಮ್ ಟೆರಸಸ್ ಅಂದ್ರೆ ಏನು? ಸಿ ನಿಮ್ಗೆ ಇದು ಇಮ್ಯಾಜಿನೇಷನ್ ಮಾಡೋಕೆ ಆದ್ರೆ ಸ್ವಲ್ಪ ಟ್ರೈ ಮಾಡಿ. ಇಲ್ಲಿ ಒಂದು ಹಿಮ ನದಿ ಹರಿತಾ ಇದೆ, ಅಂದ್ರೆ ಗ್ಲೇಷಿಯರ್ಸ್, ವ್ಯಾಲಿ ತರ ಗ್ಲೇಷಿಯರ್ಸ್ ನದಿ ಹರಿತಾ ಇದೆ. ಇದರ ಗ್ಲೇಷಿಯರ್ಸ್ ಹರಿತಾ ಇದೆ, ಗ್ಲೇಷಿಯರ್ಸ್ ಹರಿಯುವಾಗ ವಾಟರ್ ಡೆಪಾಸಿಷನ್ ಆ ಕಡೆನೂ ಆಗತ್ತೆ, ಈ ಕಡೆನೂ ಆಗತ್ತೆ, ಈ ರೀತಿ ಫಾರ್ಮೇಶನ್ ಆಗತ್ತಲ್ವಾ? ಈ ರೀತಿ ಫಾರ್ಮೇಶನ್ ಆಗುವಾಗ ಅಲ್ಲಲ್ಲೇ ಸ್ವಲ್ಪ ಮೌಂಟೇನ್ ಸ್ಟ್ರಕ್ಚರ್ ಅನ್ನು ಫಾರ್ಮೇಶನ್ ಮಾಡ್ತವೆ. ಹಿಂಗೆ ಮೌಂಟೇನ್ ಸ್ಟ್ರಕ್ಚರ್ ಅನ್ನು ಫಾರ್ಮೇಶನ್ ಮಾಡ್ತವೆ. ಐಸು ಹರಿತಾ ಇತ್ತು ಸರ್, ಹಿಮ ನದಿ ಹರಿತಾ ಇತ್ತು, ಒಂದ್ ಕಡೆ ಅದೇ ಸ್ಟೆಗ್ನೆಂಟ್ ಆಗೋಯ್ತು, ಅಂದ್ರೆ ಫ್ರೀಸ್ ಆಗೋಯ್ತು. ಕರೆಕ್ಟ್ ಅಲ್ವಾ? ತುಂಬಾ ಬಿಸಿಲು ಇದ್ದಾಗ ಏನಾಗುತ್ತೆ, ಮೆಲ್ಟ್ ಆಗಿ ಹರಿತಾ ಇರ್ತವೆ, ಅದೇನಾದ್ರೂ ಚಳಿಗಾಲಕ್ಕೆ ಬಂದ್ಮೇಲೆ ಫ್ರೀಸ್ ಆಗ್ತವೆ. ಈ ರೀತಿ ಮೌಂಟೇನ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತಲ್ಲ, ಅದನ್ನೇ ಕೇಮ್ ಟೆರಸಸ್ ಅಂತ ಕರೆಯೋದು. ಕೇಮ್ ಟೆರಸಸ್ ಅನ್ನ ಫಾರ್ಮೇಶನ್ ಮಾಡ್ತಕ್ಕಂಥದ್ದು ಯಾವುದು? ವ್ಯಾಲಿ ಗ್ಲೇಷಿಯರ್ಸ್. ಯಾಕೆಂದ್ರೆ ನೀರ್ ಹರಿತಾ ಇರೋದಿಲ್ಲಿ, ಹಿಮ ನದಿ ಹರಿತಾ ಇರೋದಿಲ್ಲಿ, ವ್ಯಾಲಿನಲ್ಲಿ. ವ್ಯಾಲಿ ಗ್ಲೇಷಿಯರ್ಸ್ ಅಂದ್ರೆ ಐಸು ಮೆಲ್ಟ್ ಆಗಿ ನೀರ್ ಹರಿತಾ ಇದೆ, ಒಂದ್ ಟೈಮ್ ಅಲ್ಲಿ ಅದು ಮೌಂಟೇನ್ ತರ ಅಲ್ಲಲ್ಲಲ್ಲೇ ಸ್ಟ್ರಕ್ ಆಗತ್ತೆ, ಆರ್ತಾ ಇದ್ರೆ ನಿಂತ್ಕೊಳ್ಳುತ್ತಿತ್ತರ, ಅದು ಆತರ ಫಾರ್ಮೇಶನ್ ಆಗಿರುವಂತಹ ಮೌಂಟೇನ್ಸ್ ಅಂತ ಅರ್ಥ. ಚಿಕ್ಕ ಚಿಕ್ಕದದು ಮೌಂಟೇನ್ಸ್. ಈಗ ನೀವು ಫ್ಲಾಟ್ ಆಗಿ ತಗೊಂಡ್ರೆ ಇಷ್ಟು ಸೈಜ್ ಅಲ್ಲಿ ಬಂದು ಹಿಂಗಿರುತ್ತೆ. ಹಿಂಗೆ
ಈ ತರ ಮೌಂಟೈನ್ ಹರೋದು, ಇದೇ ಕೆ ಎಂ ಟೆರಸಸ್. ಆಯ್ತಾ? ಸೊ ಒಂದು ಅದಾದ್ಮೇಲೆ ಇಲ್ಲಿ ನಿಶ್ ಗ್ಲೇಷಿಯರ್ಸ್ ಅಂತ ಪ್ರಶ್ನೆ ಕೇಳಿದ್ದಾನೆ. ಕರೆಕ್ಟ್ ಅಲ್ವಿ? ನಾವು ಒಂದು ಬಗ್ಗೆ ಮಾತ್ರ ನೋಡಿದ್ರೆ ಸಾಕಾಗಲ್ಲ, ಬೇರೆದು ನೋಡ್ಬೇಕಾಗತ್ತೆ. ನಿಶ್ ಗ್ಲೇಷಿಯರ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಗ್ಲೇಷಿಯರ್ಸ್ ಫಾರ್ಮೇಷನ್ ಆಗುವಂತ ಅರ್ಲಿ ಸ್ಟೇಜ್ ಅಂದ್ರೆ, ಒಂದು ಗ್ಲೇಷಿಯರ್ಸ್ ಫಾರ್ಮೇಷನ್ ಆಗುತ್ತಲ್ಲ, ನೀರು ಘನೀಕರಿಸಿ ಗ್ಲೇಷಿಯರ್ ಫಾರ್ಮೇಷನ್ ಆಗುತ್ತಲ್ಲ, ಆ ರೀತಿ ಫಾರ್ಮೇಷನ್ ಆಗುವಂತ ಅರ್ಲಿ ಸ್ಟೇಜ್ಗೆ ನಿಶ್ ಗ್ಲೇಷಿಯರ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೋಬೇಕು ನೀವು. ಆಲ್ಫನ್ ಗ್ಲೇಷಿಯರ್ಸ್ ಅಂದ್ರೇನು? ಆಲ್ಫನ್ ಗ್ಲೇಷಿಯರ್ಸ್ ಅಂತ ಹೇಳಿದ್ರೆ ಅದೊಂದು ವ್ಯಾಲಿಯನ್ನ ಸೃಷ್ಟಿ ಮಾಡಿ ವ್ಯಾಲಿ ಒಳಗಡೆ ಗ್ಲೇಷಿಯರ್ಸ್ ಹರ್ಕೊಂಡು ಹೋಗೋದಕ್ಕೆ ಆಲ್ಫನ್ ಗ್ಲೇಷಿಯರ್ಸ್ ಅಂತ ಕರೀತಾರೆ. ಆಯ್ತಾ? ಅಂಡ್ ಗ್ಲೇಷಿಯರ್ ಪ್ಲಕ್ಕಿಂಗ್. ಸಿ, ಗ್ಲೇಷಿಯರ್ ಪ್ಲಕ್ಕಿಂಗ್ ಅಂದ್ರೆ ಬಹಳ ಸಿಂಪಲ್. ಸಿ, ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ದೊಡ್ಡ ಗ್ಲೇಷಿಯರ್ ಇದೆ ಅಂತ ಅನ್ಕೊಳ್ಳಿ. ಇದು ಗ್ಲೇಷಿಯರ್ ಮೆಲ್ಟ್ ಆಗಿ ಹರಿತಾ ಇದೆ. ಹರ್ಕೊಂಡು ಬರುವಾಗ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬಂಡೆಗಳಿದಾವೆ, ರಾಕ್ ಸಿಸ್ಟಮ್ ಇದೆ ಇಲ್ಲೆಲ್ಲ. ಈ ರಾಕ್ ಒಳಗಡೆ ಎಲ್ಲ ಐಸ್ಗಳು ಬಂದು ಕುತ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಇದು ರಾಕ್, ರಾಕ್ ಸಿಸ್ಟಮ್ ಒಳಗಡೆ ಎಲ್ಲ ಬಂದು ಐಸ್ ಅಂದ್ರೆ, ಈಗ ನೀವು ಬಂಡೆಗಳು ನೋಡಿದ್ರೆ ಬಂಡೆಗಳ ಮಧ್ಯದಲ್ಲಿ ಜಾಗಗಳಿರುತ್ತೆ ಗೊತ್ತಾ, ಸಂಧಿಗಳಿರುತ್ತೆ. ಈ ಸಂಧಿಲೆಲ್ಲ ಬಂದು ಐಸ್ ಬಂದು ಫಿಲ್ಅಪ್ ಆಗತ್ತೆ. ಈ ಐಸ್ ಬಂದು ಫಿಲ್ಅಪ್ ಆಗಿ ಅದು ಅಲ್ಲೇ ಘನೀಕರಿಸುತ್ತೆ, ಅಲ್ಲೇ ಏನೋ ಫ್ರೀಸ್ ಆಗ್ಬಿಡತ್ತೆ, ಅಲ್ಲೇ ಫ್ರೀಸ್ ಆಗುತ್ತಲ್ಲ, ಅದನ್ನ ಗ್ಲೇಷಿಯರ್ ಪ್ಲಕ್ಕಿಂಗ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಈಗ ಹಳ್ಳ ಇರೋ ಕಡೆ ನೀರು ಹೆಂಗ ಹರಿಯುತ್ತೋ ಹಂಗೆ ಗ್ಲೇಷಿಯರ್ಸ್ ಹರಿಯುವಾಗ, ಬಂಡೆ ಮೇಲೆ ಹರಿಯುವಾಗ ಬಂಡೆನಲ್ಲಿ ಗುಂಡಿ ಬಿದ್ದಿರುವಂತಹ ಖಾಲಿ ಜಾಗ ಇರುತ್ತಲ್ಲ, ಖಾಲಿ ಜಾಗಗಳಲ್ಲಿ, ಈ ಖಾಲಿ ಜಾಗಗಳಲ್ಲಿ ಐಸ್ ಬಂದು ಕೂತ್ಕೊಂಡು ಅದು ಏನಾಗುತ್ತೆ, ಘನೀಕರಿಸುತ್ತೆ. ಘನೀಕರಿಸುತ್ತೆ ಅಂದ್ರೆ ಫ್ರೀಸ್ ಆಗುತ್ತೆ. ಫ್ರೀಸ್ ಆದಾಗ ಅದನ್ನ ಗ್ಲೇಷಿಯರ್ ಪ್ಲಕ್ಕಿಂಗ್ ಅಂತ ಕರೀತಾರೆ. ಆಯ್ತಾ? ಸೊ ಮೂರನೇ ಪ್ರಶ್ನೆಯನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದು ಆಯ್ತು. ಇವಾಗ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ನಾಲ್ಕನೇ ಪ್ರಶ್ನೆ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ನಾಯನಾರ್ಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿದೆ? ಅವರು ಸಂಗಮ ಕವಿಗಳಾಗಿದ್ದರು, ಓಕೆ. ಅವರು ಶೈವ ಸಂತರಾಗಿದ್ದರು. ಏನು ಶೈವ ಸಂತರು ಅಂದ್ರೆ, ದೇ ಆರ್ ದ ಡಿವೋಟೀಸ್ ಆಫ್ ಶಿವ ಅಂತ, ಅಂದ್ರೆ ಶಿವನ ಆರಾಧಕರಾಗಿದ್ದರು ಅಂತ ಅರ್ಥ. ಅವರು ಭಕ್ತಿ ಕಾವ್ಯ ರಚಿಸಿದ್ದರು, ಭಕ್ತಿ ಕಾವ್ಯಗಳನ್ನು ರಚಿಸಿದ್ದರು ಅಂತ. ಪುರಾತನರು ಎಂದು ಕರೆಯಲ್ಪಡುವ ಅವರು 64 ಸಂಖ್ಯೆಯಲ್ಲಿದ್ದರು, ಅಂದ್ರೆ ಅವರು 64 ಜನ ಇದ್ರು ಅಂತ ಅರ್ಥ. ಸೊ ಈ ಇಷ್ಟು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟು, ಯಾವ ಸ್ಟೇಟ್ಮೆಂಟ್ ತಪ್ಪು, ಮತ್ತೆ ಎಲಿಮಿನೇಷನ್ ಮೆಥಡ್ಸ್ ಅನ್ನ ಹೆಂಗ್ ಯೂಸ್ ಮಾಡಬೇಕು, ಆ ಎಲ್ಲ ಟ್ರಿಕ್ಸ್ಗಳನ್ನ, ಟೆಕ್ನಿಕ್ಗಳನ್ನ ನಾನು ಇವಾಗ ಹೇಳ್ತೀನಿ ನಿಮಗೆ. ಆಯ್ತಾ? ಸೊ ನಾಲ್ಕನೇ ಪ್ರಶ್ನೆ ನೀವು ಚೆನ್ನಾಗಿ ಗಮನಿಸಿ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ವಿತ್ ರೆಫರೆನ್ಸ್ ಟು ನಾಯನಾರ್ಸ್. ಸೊ ಮೊದಲನೇ ಸ್ಟೇಟ್ಮೆಂಟು, ದೇವರ್ ಸಂಗಮ್ ಪೊಯೆಟ್ಸ್, ಅವರು ಸಂಗಮ್ ಪೊಯೆಟ್ಗಳಲ್ಲ. ಮೊದಲನೇದು ತಪ್ಪು. ಮೊದಲನೇದು ತಪ್ಪಾದ್ರೆ ಅಲ್ಲಿಗೆ ಎ ಆಪ್ಷನ್ನು, ಟೂ ಆಪ್ಷನ್, ಒಂದು ಆಪ್ಷನ್ನು ಮತ್ತೆ ಎರಡನೇ ಆಪ್ಷನ್, ಎರಡೂ ಕೂಡ ತಪ್ಪಾಗುತ್ತೆ. ಬಿಕಾಸ್ ಎರಡರಲ್ಲೂ ಎ ಇದೆ, ಎ ಈಸ್ ನಾಟ್ ಕರೆಕ್ಟ್. ಯಾಕೆಂತ ಹೇಳಿದ್ರೆ, ಇವರು ಭಕ್ತಿ ಅಂದ್ರೆ ಈಗ ಸೌತ್ ಇಂಡಿಯಾಗೆ ಸಂಬಂಧಪಟ್ಟಂತೆ, ಸೌತ್ ಇಂಡಿಯಾದಲ್ಲಿ ಭಕ್ತಿ ಮೂಮೆಂಟ್ ಅನ್ನ ಸ್ಪ್ರೆಡ್ ಮಾಡೋದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಪಾತ್ರಗಳನ್ನ ವಹಿಸಿದವರು ಇಬ್ರು. ಒಂದು ನಾಯನಾರ್ಸು, ಇನ್ನೊಂದು ಆಳ್ವಾರ್ಸ್. ನಾಯನಾರ್ಸ್ ಮತ್ತೆ ಆಳ್ವಾರ್ಸ್ ನೆನ್ಪಿಟ್ಕೋಬೇಕು ನೀವು. ಆಳ್ವಾರ್ಸ್, ನಾಯನರ್ಸ್ ಅಂಡ್ ಆಳ್ವಾರ್ಸ್. ಸೊ ಅದರಿಂದ ಮೊದಲನೇ ಆಪ್ಷನ್ ತಪ್ಪಾಗುತ್ತೆ. ದೇವರ್ ಶೈವ ಸೈನ್ಸ್ ಅಂದ್ರೆ ಅವ್ರು ಶಿವನ ಭಕ್ತರಾಗಿದ್ರ? ಎಸ್, ದೇವರ್ ದ ಡಿವೋಟೀಸ್ ಆಫ್ ಶಿವ. ಅರ್ಥ ಆಯ್ತಾ? ಯಾಕೆಂದ್ರೆ ಶಿವನ ಮೇಲೆ ಅವರು ಸುಮಾರು, ಅವನಿಗೆ ಶಿವನಿಗೆ ಭಕ್ತಿಯಿಂದ ಸುಮಾರು ಹಿಮ್ಸ್ಗಳನ್ನ ಬರ್ದಿರ್ತಾರೆ, ಅಂದ್ರೆ ಶ್ಲೋಕಗಳನ್ನ ಬರ್ದಿರ್ತಾರೆ ಅವರು. ಆಯ್ತಾ? ಅಂಡ್ ದೇ ಕಂಪೋಸ್ ಡಿವೋಷನಲ್ ಪೊಯೆಟ್ರಿ. ಡಿವೋಷನಲ್ ಪೊಯೆಟ್ರಿಯನ್ನ ಕಂಪೋಸ್ ಮಾಡಿದ್ರು ಅವರು. ಹೌದು. ಸಿ, ನಾಯನಾರ್ಸ್ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಡಿ ಸ್ಟೇಟ್ಮೆಂಟ್ ಇದೆಯಲ್ಲ, ಡಿ ಸ್ಟೇಟ್ಮೆಂಟ್ ಆಕ್ಚುಲಿ ಒಂದೇ ಒಂದು ನಂಬರಲ್ಲಿ ತಪ್ಪು ಮಾಡಿದ್ದಾನೆ ಅವನು. 64 ಜನ ಇರಲಿಲ್ಲ ಅವರು, 63. ಅದರಲ್ಲಿ ಬಹಳ ಫೇಮಸ್ ಯಾರಪ್ಪ ಅಂತ ಹೇಳಿದ್ರೆ, ತಿರುನೀಲಕಂಠ. ತಿರುನೀಲಕಂಠ ವಿರಾಮಿಂಡ, ಕರೆಕ್ಟ್. ತಿರುನೀಲಕಂಠ ವಿರಾಮಿಂಡ ಅಮರನೇಂಡಿ, ಇವರೆಲ್ಲ ಹೆಸರುಗಳು. ತಿರುನೀಲಕಂಠ ಅಮರನೇಂಡಿ, ಯು ಕ್ಯಾನ್ ರಿಮೆಂಬರ್ ದಮ್, ರೈಟ್? ಸೊ ಇಲ್ಲಿ ಏನಾಯ್ತು, ನಾಲ್ಕನೇ ಸ್ಟೇಟ್ಮೆಂಟ್ ತಪ್ಪಾಯ್ತು. ನಾಲ್ಕನೇ ಸ್ಟೇಟ್ಮೆಂಟ್ ತಪ್ಪಾದ್ರೆ ಮೂರನೇ ಆಪ್ಷನ್ ಎಲಿಮಿನೇಟ್ ಮಾಡಿದ್ವಿ. ಉಳಿದಿದ್ದು ಯಾವುದು? ಬಿ ಮತ್ತೆ ಸಿ. ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಮ್ಗೆ ಏನೇನು ಸಿಗ್ತಿದೆ ನೋಡಿ. ಸೊ ನಾಯನಾರ್ಸ್ ಅಂತ ಹೇಳಿದ್ರೆ ಅವರು ಶಿವನ ಭಕ್ತರು, ಕರೆಕ್ಟ್. ಅವರು ಕಂಪೋಸ್ ಡಿವೋಷನಲ್ ಪೊಯೆಟ್ರಿ, ಅಂದ್ರೆ ಶಿವನಿಗೆ ಸಂಬಂಧಪಟ್ಟಂತಹ ದೈವಿಕ ಪೊಯೆಟ್ರಿಗಳನ್ನ ಬರೆದಿದ್ರು ಅವರು. ಎಸ್, ಬರೆದಿದ್ರು. ಅವ್ರು ಎಷ್ಟು ಜನ ಇದ್ರು? 63 ಜನ ಇದ್ರು, ಕರೆಕ್ಟ್. ಸೊ ನಾಯನಾರ್ಸ್ ಯಾರ ಭಕ್ತಾದಿಗಳು? ಅವರು ಶಿವನ ಭಕ್ತಾದಿಗಳು. ಆದ್ರೆ ಆಳ್ವಾರ್ಸ್ ಶಿವನ ಭಕ್ತಾದಿಗಳಲ್ಲ, ಅವರು ವಿಷ್ಣು ಭಕ್ತರು. ಆಳ್ವಾರ್ಸು ವಿಷ್ಣುವಿನ ಭಕ್ತರು, ನಾಯನಾರ್ಸು ಶಿವನ ಭಕ್ತರು. ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು, ವೆರಿ ವೆರಿ ಇಂಪಾರ್ಟೆಂಟ್. ನಾಯನಾರ್ಸು ಬಹಳ ಇಂಪಾರ್ಟೆಂಟ್ಲಿ ಅವರು ಡಿವೋಷನಲ್ ಪೊಯೆಟ್ರಿ ಅಂತೇಳಿ ಮೆನ್ಷನ್ ಆಗಿದೆ ನೋಡಿ. ಡಿವೋಷನಲ್ ಪೊಯೆಟ್ರಿ ಬರೆದಿದ್ರು ಅವರು. ಆ ಡಿವೋಷನಲ್ ಪೊಯೆಟ್ರಿಗೆ ತಿರುಮುರೈ ಅಂತ ಕರೀತಾರೆ. ತಿರುಮುರೈ,
ತಿರುಮುರೈ. ತಿರುಮುರೈ ಅನ್ನೋದು ಅವರು ಡಿವೋಷನ್ ಪೋಯಿಟ್ರಿ. ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ತಮಿಳ್ಸ್ಗೆ ತಮಿಳರ ವೇದ ಅಂತ ಕರೀತಾರೆ ಅದನ್ನ. ಅಂದ್ರೆ ಇಟ್ ಈಸ್ ದ ವೇದ ಆಫ್ ತಮಿಳ್ಸ್. ಅರ್ಥ ಆಯ್ತಾ? ಈ ತರದ್ದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಇವತ್ತಿನ ಕಡೆಯ ಪ್ರಶ್ನೆ, ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಆಫ್ ಅಮೆರಿಕಾ? ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ ನಮಗೆ, ಯಾಕೆಂದ್ರೆ ಇದು ಕರೆಂಟ್ ಅಫೇರ್ಸ್ ಇಂದ ತೆಗೆದಿರೋದು. ಆಪ್ಷನ್ ಮೂರು, ದಟ್ ಇಸ್ ಸೇತುರಾಮನ್ ಪಂಚನಾಥನ್. ಸೊ ಇದು ಒಂದು ಹೆಸರು, ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಐದನೇ ಪ್ರಶ್ನೆ, ಸೊ ಅಲ್ಲಿಗೆ ಲಾಸ್ಟ್ ಪ್ರಶ್ನೆ ಮುಗೀತು. ಸೊ ಪ್ರತಿ ದಿವಸ ನಿಮಗೋಸ್ಕರ ಐದು ಪ್ರಶ್ನೆಗಳನ್ನ ನಾನು ಕನ್ನಡದಲ್ಲಿ ಡಿಸ್ಕಸ್ ಮಾಡ್ತೀನಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ. ಇದರ ಉಪಯೋಗ ಏನಾಗಬಹುದು ಅಂತ ನೀವು ಒಂದು ಸ್ವಲ್ಪ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಇಲ್ಲಿರುವಂತಹ ಇನ್ಫಾರ್ಮೇಶನ್ ಅಲ್ಲದೇ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ.